ಸೌಖ್ಯದ ನಿಲ್ಲಲೇಬೇಕು ಎಲ್ಲಾ ಬಡವರಿಗೆ ಮನೆಗಳನ್ನು ಕೊಡಲೇಬೇಕು ಎಲ್ಲರಿಗೆ ಭೂಮಿಯನ್ನು ಹಂಚಲೇಬೇಕು ಧನ್ಯವಾದದ ನೀತಿಯಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಹೇಳ್ತಾರೆ ಧನ್ಯವಾದವನ್ನ ಹಿಂದಾಗಲಿಂದ ತಂದಿದ್ ಮಾತ್ರ ಅಲ್ಲ ಇವತ್ತು ಹಿಂದುತ್ವದ ಮುಖಾಂತರ ಮತ್ತೆ ನಾವು ವರ್ಣಾಶ್ರಮ ಧರ್ಮವನ್ನ ಹೇಳಬೇಕಂತ ಒಂದು ಜಾತ್ಯಾತೀತ ಪರಂಪರೆಯನ್ನ ಹಾಳು ಮಾಡತಕ್ಕಂಥ ನೀತಿಯನ್ನು ಇವತ್ತು ಬಿಜೆಪಿ ಸರ್ಕಾರ ಅನುಸರಿಸ್ತಾ ಇದೆ ಸರ್ಕಾರ ಕಣ್ಣು ಕಾಣ್ತಾ ಇಲ್ವಾ ಸರ್ಕಾರ ಏನಕ್ಕೆ ನಮಗೆ ಬೇಕಾಗಿದೆ ಅನ್ನೋ ಸುಮಾರು ಜನ ಒಂದು ನೋವು ಪಡ್ತಾ ಇದ್ದಾರೆ ಇಲ್ಲಿಂದ ದಿಲ್ಲಿಯವರೆಗೂ ಅದರ ದಲಿತರ ಮೇಲಿನ ದೌರ್ಜನ್ಯಗಳು ಹೆಣ್ಮಕ್ಳ ಮೇಲಾಗಲಿ ಸಣ್ಣ ಪುಟ್ಟ ಮಕ್ಕಳ ಮೇಲಾಗಲಿ ದೌರ್ಜನ್ಯಗಳು ನಡೀತಾನೆ ಇದೆ ಪ್ರತಿ ಗಂಟೆಗೆ ಒಂದು ದೌರ್ಜನ್ಯ ಈ ದೇಶದಲ್ಲಿ ನಡೀತಾ ಇದೆ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹೆಚ್ಚುತ್ತಿರುವ ದೌರ್ಜನ್ಯಗಳನ್ನು ವಿರೋಧಿಸಿ ದಲಿತರು ಕೃಷಿ ಕೂಲಿಕಾರರು ಆದಿವಾಸಿಗಳು ದೇಶವ್ಯಾಪಿ ಪ್ರತಿಭಟನೆ ನಡೆಸುವಂತೆ ಕರೆ ನೀಡಿದ್ದರು ಅದರ ಭಾಗವಾಗಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ದಲಿತ ಸಂಘಟನೆಗಳು ಹಾಗೂ ಕೂಲಿಕಾರ ಸಂಘಟನೆಗಳು ಜಂಟಿಯಾಗಿ ಪ್ರತಿಭಟನೆ ನಡೆಸಿದವು ದಲಿತ ಸಂಘಟನೆಗಳು ಕೃಷಿ ಕೂಲಿಕಾರ ಸಂಘಟನೆಗಳು ನೌಕರ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಸೇರಿ ಒಟ್ಟಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಟ್ ಯಾಕೆ ಈ ಹೋರಾಟ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ದಲಿತರ ಮೇಲೆ ದಾಳಿ ತೀವ್ರ ಆಗಿದೆ ಇದೇನು ವಸ್ತ ವಿಷಯ ಅಲ್ಲ ಆದರೂ ಕೂಡ ಇಷ್ಟು ವರ್ಷ ಅಧಿಕಾರ ಮಾಡಿದಂಥ ಬಿಜೆಪಿ ಸರ್ಕಾರ ದಲಿತರ ಹಕ್ಕುಗಳನ್ನು ದಮನ ಮಾಡ್ತಾ ಇದೆ ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನದ ಆಶಯಗಳನ್ನು ಉಲ್ಲಂಘಿಸ್ತಾ ಇದೆ ಇವತ್ತು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಇಡೀ ದೇಶದ ಒಳಗಡೆ ಏನೋಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅನೇಕ ದಲಿತರ ಮೇಲಿನ ದೌರ್ಜನ್ಯಗಳು ನಿಲ್ಲಿಸಿದ್ದಾರೆ ಯಾವುದಕ್ಕೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಇವತ್ತು ಅದ್ರ ಜೊತೆಗೆ ಇವತ್ತು ನಮ್ಮ ಕರ್ನಾಟಕದ ಮೊನ್ನೆ ಒಂದು ವಾರದ ಹಿಂದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಲ್ಲಿ ವಿನಯಹಳ್ಳಿನಲ್ಲಿ ಸಾಮಾಜಿಕ ಬಹಿಷ್ಕಾರವಾಗಿದೆ ಇವತ್ತು ಒಬ್ಬ ದಲಿತ ಹುಡುಗಿಯನ್ನ ಮೇಲ್ಜಾತಿಯ ಹುಡುಗ ಮದುವೆಯಾದ ಕಾರಣಕ್ಕಾಗಿ 5 ವರ್ಷಗಳಿಂದ ಅವ್ರನ್ನ ಊರಿಗೆ ಸೇರಿಸ್ತಾ ಇಲ್ಲ ನೀವು ಊರಿಗೆ ಬಂದ್ರೆ ನಿಮ್ಮ ಮೇಲೆ ದಂಡ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಆ ದಂಪತಿಗಳಿಗೆ 2 ಮಕ್ಕಳಿದ್ದಾರೆ ಇವತ್ತು ಅವ್ರ ತಂದೆಗೆ ಹುಷಾರಿಲ್ಲ ಕಾರಣಕ್ಕಾಗಿ ಅವರು ಊರಿಗೆ ಮತ್ತೆ ಬರಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಊರಿಗೆ ಬಂದಿದ್ದಾರೆ ಅಲ್ಲಿ ಮೇಲ್ಜಾತಿಯ ಎಲ್ಲ ಜನ ಸೇರಿ ಪಂಚಾಯತಿ ಮಾಡಿ 6 ಲಕ್ಷ ರೂಪಾಯಿ ದಂಡವನ್ನ ಬಿಡಿಸಿದ್ದಾರೆ ಅಂದ್ರೆ ಇವತ್ತು ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಅಂದ್ರೆ ದಲಿತರಿಗೆ ಸಂವಿಧಾನಾತ್ಮಕ ಇವತ್ತು ಕೂಡ ಹಕ್ಕುಗಳಿಲ್ಲ ಅವರು ಇವತ್ತು ಮನುವಾದದ ನೀತಿಯಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಹೋಗ್ತಾ ಇದೆ ಮನುವಾದವನ್ನ ಹಿಂಬಾಗಲಿಂದ ತಂದಿದ್ ಮಾತ್ರ ಅಲ್ಲ ಇವತ್ತು ಹಿಂದುತ್ವದ ಮುಖಾಂತರ ಮತ್ತೆ ನಾವು ವರ್ಣಾಶ್ರಮ ಧರ್ಮವನ್ನ ಹೋಗ್ಬೇಕು ಅಂತ ಒಂದು ಜಾತ್ಯಾತೀತ ಪರಂಪರೆಯನ್ನ ಹಾಳು ಮಾಡತಕ್ಕಂಥ ನೀತಿಯನ್ನು ಇವತ್ತು ಬಿಜೆಪಿ ಸರ್ಕಾರ ಅನುಸರಿಸ್ತಾ ಇದೆ ನಾವು ಇವತ್ತು ಈ ಸಂಘಟನೆಗಳು ಜಾತಿ ಪದ್ಧತಿ ಹೋಗ್ಬೇಕು ಜಾತಿ ನಿರ್ಮೂಲನೆ ಆಗ್ಬೇಕು ಅಸ್ಪೃಶ್ಯತೆ ನಾಶ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇವತ್ತು ಈ ವೇದಿಕೆಯನ್ನು ರಚನೆ ಮಾಡಿ ಹೋರಾಟವನ್ನ ಮುಂದುವರೆಸಿದ್ದೀವಿ ಅಷ್ಟು ಮಾತ್ರ ಅಲ್ಲ ಈ ಮನೋವಾದವನ್ನ ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರವನ್ನು ಈ ಸರ್ಕಾರವನ್ನ ದಲಿತರು ಕೂಡಲೇ ಅಧಿಕಾರದಿಂದ ಕೆಳಗಿಳಿಸತಕ್ಕಂಥ ಕೆಲಸವನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಕಾರಣ ಇವತ್ತು ಇವರು ಅತ್ಯಂತ ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ರು ಇವತ್ತು ಎಲ್ಲ SCP TSP ಅಲ್ಲಿ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಅಂಬೇಡ್ಕರ್ ನಿಗಮಗಳಲ್ಲಿ ಬೇರೆ ಬೇರೆ ನಿಗಮಗಳಲ್ಲಿ ಇವತ್ತು ಹಣವನ್ನ ಪೋಲ್ ಮಾಡೋದು ನೋಡಿದ್ದೀವಿ ಅಷ್ಟು ಮಾತ್ರ ಅಲ್ಲ ಇಡೀ ದಲಿತರಿರ್ತಕ್ಕಂಥ ಸಣ್ಣ ಸಣ್ಣ ಜಾತಿಗಳನ್ನ ಜಾತಿಯ ಗುಂಪುಗಳಾಗಿ ಇವತ್ತು ಇಡೀ ದಲಿತ ಶಕ್ತಿಯನ್ನ ಒಲೆ ಮಾದಿಗರನ್ನ ವಿಂಗಡಣೆ ಮಾಡ್ತಕ್ಕಂಥ ಇವತ್ತು ಬೇರೆ ಬೇರೆ ಮಾಡ್ತಕ್ಕಂಥ ಒಂದು ಕುತಂತ್ರವನ್ನ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ನೋಡ್ತಿದ್ದೀವಿ ದಲಿತರ ಮೇಲೆ ಎಷ್ಟೆಲ್ಲ ದೌರ್ಜನ್ಯಗಳು ಆಗ್ತಾ ಇದೆ ದಲಿತ ಮಹಿಳೆಯರ ಮೇಲೆ ಮೇನ್ ಆಗಿ ತುಂಬಾ ಲೈಂಗಿಕ ಕಿರುಕುಳ ಆಗಿರ್ಬಹುದು ಮತ್ತೆ ದೌರ್ಜನ್ಯಗಳಾಗಿರ್ಬಹುದು ಮತ್ತೆ ರೇಪ್ ಕೇಸ್ಗಳು ನಾವು ಎಷ್ಟು ನೋಡ್ತಾ ಇದೀವಿ ಸುಮಾರು ಕಡೆ ರೇಪ್ಗಳು ದಿನನಿತ್ಯ ಬೆಳಗ್ಗೆ ನೋಡಿದ್ರೆ ಸುಮಾರು ಮಹಿಳೆಯರ ಮೇಲೆ ರೇಪ್ಗಳು ಆಗ್ತಾ ಇದಾವೆ ಅದಕ್ಕೊಂದು ಏನು ಒಂದು ಸರ್ಕಾರ ಒಂದು ಕ್ರಮ ತಗೋತಾ ಇಲ್ಲ ಅದು ಒಂದು ರೀತಿ ಫ್ರೀ ಆಗಿಬಿಟ್ಟಿದೆ ಏನಾಗಿದೆ ಅಂದ್ರೆ ಮಹಿಳೆಯರು ಅಂತಂದ್ರೆ ಏನೋ ಒಂದು ನೋಡೋದು ಈ ಸರ್ಕಾರದಿಂದ ನಾವು ಕಾಣ್ತಾ ಇದೀವಿ ಹಂಗಾಗಿ ನಾವು ಕೇಳ್ತಾ ಇರೋದು ಈ ಒಂದು ಅನ್ಯಾಯನ ನಾವು ಎದುರಿಸ್ತೀವಿ ನಮ್ಮ ಒಂದು ದಲಿತರಾಗಿರ್ಬೋದು ಮಹಿಳೆಯರು ಮುಕ್ಕಾಲ್ ಪಾಲು ಮಹಿಳೆಯರು ಇದ್ದಾರೆ ಯಾಕೆ ಸರ್ಕಾರ ನೋಡ್ತಾ ಇಲ್ಲ ಅಂದ್ರೆ ನಮ್ಗೆ ತುಂಬಾನೇ ಬೇಸರ ಇದೆ
ಯಾಕಂದ್ರೆ ಇವಾಗ ಮಹಿಳೆಯರ ಮೇಲೆ ಸುಮಾರು ಅತ್ಯಾಚಾರಗಳು ಆಗ್ತಾ ಇದ್ದಾವೆ. ಸರ್ಕಾರ ಕಣ್ಣು ಕಾಣ್ತಾ ಇಲ್ವಾ? ಸರ್ಕಾರ ಏನಕ್ಕೆ ನಮಗೆ ಬೇಕಾಗಿದೆ? ಸುಮಾರು ಜನ ಒಂದು ನೋವು ಪಡ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳೋದು, ಈ ಸರ್ಕಾರ ಬಂದು ನಮಗೆ ತುಂಬಾನೇ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೆ ನಾವು ಎಲ್ಲರೂ ಸೇರಿ ನಾವು ಹೋರಾಟನ ಹಮ್ಮಿಕೊಳ್ತಾ ಇದ್ದೀವಿ. ಸುಮಾರು ನೋಡಿ, ನಾನು ಅವಾಗೆ ಮಾತಾಡಬೇಕಾದ್ರೆ ಹೇಳಿದೆ, ಬಲ್ಕಿಸ್ ಬಾಲು ಕೇಸಲ್ಲಿ ರೇಪ್ ಮಾಡಿದ್ದಾರೆ, ಅವರನ್ನ ಬಿಡುಗಡೆ ಮಾಡಿದೆ. ಯಾವ ತರ ನೋಡ್ತಾ ಇದೆ ಸರ್ಕಾರ? ಇವಾಗ ಲೈಂಗಿಕ ಕಿರುಕುಳದಲ್ಲೂ ಕೂಡ ಮೊನ್ನೆ ಕಮ್ಮನೆ ಪಲ್ಲಿದ್ರು, ಇವಾಗ ಮಾತಾಡಿದ್ರು, ಸುಟ್ಟಿದ್ದಾರೆ ಅವರನ್ನ, ರೇಪ್ಗಳು ಮಾಡಿ ಸುಟ್ಟಿದ್ದಾರೆ. ಆದ್ರೆ ಅವರನ್ನ ಏನು ಒಂದು ಕ್ರಮ ತಗೋತಾ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂಥರ ನೀಚುಗಟ್ಟ ಸರ್ಕಾರನೇ ಅಂತ ಹೇಳಕ್ ಬಯಸ್ತೀವಿ. ದಲಿತರ ಮೇಲಿನ ದೌರ್ಜನ್ಯ ಗಂಟೆಗೆ, ಪ್ರತಿ ಗಂಟೆಗೆ ಒಂದು ದೌರ್ಜನ್ಯ ಈ ದೇಶದಲ್ಲಿ ನಡೀತಾ ಇದೆ. ಬಹುಶಃ ಜಗತ್ತಿನಲ್ಲಿ ಎಲ್ಲಿಯೂ ಸಹ ಈ ತರದ ಜಾತಿ ವ್ಯವಸ್ಥೆ ದೌರ್ಜನ್ಯಗಳು ನಡೆಯಲಾರದ ಘಟನೆಗಳು ಇಂಡಿಯಾದಲ್ಲಿ ಅಥವಾ ಭಾರತ ದೇಶದಲ್ಲಿ ಅಷ್ಟೇ ನಡೆಯುವಂಥದ್ದು ಅಂತ ಹೇಳಿದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಮನುವಾದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದು ತೀವ್ರ ಆಗಿದೆ ಎನ್ನುವಂಥದ್ದು ಬಹಳ ಪ್ರಮುಖವಾದದ್ದು. ಅದರಲ್ಲಿ ಒಂದು ಕಡೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ, ಗುಜರಾತ್ನ ಒಳಗಡೆ ಆ ರಾಜ್ಯದ ಹೈಕೋರ್ಟ್ನ ಹೆಸರಿನಲ್ಲಿ ಇಡೀ ಮೀಸಲಾತಿಯನ್ನ ರದ್ದು ಮಾಡಿಸಿರುವಂಥದ್ದು ಈ ದೇಶಕ್ಕೆ ಅತ್ಯಂತ ಅಪಾಯಕಾರಿ ಸ್ಥಿತಿಯನ್ನ ತರ್ತಾ ಇದೆ. ನ್ಯಾಯಾಂಗವನ್ನೂ ಸಹ ಈ ಮನುವಾದಿ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಗುಜರಾತ್ ಸರ್ಕಾರದ ಕೈಯಲ್ಲಿ ಮೀಸಲಾತಿಯನ್ನು ರದ್ದು ಮಾಡಿರುವಂಥದ್ದು ಅತ್ಯಂತ ಅಪಾಯಕಾರಿ, ಖಂಡನೀಯವಾದದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ. ಅದಲ್ಲದೆ ಮೊನ್ನೆ ಮಂಡ್ಯಕ್ಕೆ ನರೇಂದ್ರ ಮೋದಿಯವರು ಬಂದಿದ್ದಂಥ ನರೇಂದ್ರ ಮೋದಿಯವ್ರನ್ನ ಭ್ರಷ್ಟಾಚಾರ ಮಾಡ್ತಾ ಇರುವಂಥ ಭ್ರಷ್ಟರಲ್ಲಿ ಒಬ್ಬರಾಗಿರುವಂಥ ಮಂಡ್ಯದ MPಯವರು ಭಾರಿ ಒಳ್ಳೆಯವರು, ಈ ದೇಶಕ್ಕೆ ಅತ್ಯುತ್ತಮ ಪ್ರಧಾನಿ ಅಂತ ಹೇಳಿದ್ರು. ಅತ್ಯುತ್ತಮ ಪ್ರಧಾನಿ ಯಾವುದರಲ್ಲಿ? ಉದ್ಯೋಗ ಖಾತ್ರಿಗಳಲ್ಲಿ 29,000 ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ದು ಬಹಳ ಒಳ್ಳೆ ಪ್ರಧಾನಿ ಅಂತ ಹೇಳ್ತಾರೆ. ಬೆಲೆ ಹೆಚ್ಚಳವನ್ನ ತೀವ್ರಗತಿಯಲ್ಲಿ ಹೆಚ್ಚಿಸಿ ಗ್ಯಾಸ್ನಂತ ವಸ್ತುಗಳಿಗೆ 1,200 ರೂಪಾಯಿ ಹೆಚ್ಚಿರುವಂಥದ್ದು ಭಾರಿ ಒಳ್ಳೆಯ ಪ್ರಧಾನಿ ಅಂತ ಹೇಳಿ ಸರ್ಟಿಫಿಕೇಟ್ ಅನ್ನ ಅಲ್ಲಿಯ MP ಅವರು ಕೊಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಆಳುವ ವರ್ಗ ಕೇವಲ 9 ಜನರ ಹಿತವನ್ನ ಈ ದೇಶದ ಕಾಪಾಡ್ತಾ ಇದೆ. 90 ಕೋಟಿ ಜನರ ಹಿತದ ವಿರುದ್ಧವಾದಂತ ನೀತಿಯನ್ನ ಇವರು ಅನುಸರಿಸ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚಿನ ಕೃಷಿ ಕೂಲಿಕಾರರು ದಲಿತ ವಿಭಾಗದಲ್ಲಿ ಇರುವಂತವರ ಬದುಕು ಭಾರೀ ಭಾರಿ ಅಸಹನೀಯವಾಗಿದೆ. ಅವ್ರಿಗೆ ಯಾವುದೇ ಭೂಮಿ ಇಲ್ಲದಂತ ಒಂದು ಪರಿಸ್ಥಿತಿ ಇದೆ. ಭೂಮಿಯೇ ಇಲ್ಲ, ಸಾಮಾಜಿಕವಾಗಿ ಸಮಾನತೆ ಅವರಿಗೆ ಸಿಕ್ಕಿಲ್ಲ. ಅದರ ಜೊತೆಗೆ ಅವರಿಗೆ ಯಾವುದೇ ಒಂದು ಭದ್ರತೆ ಇಲ್ಲದ ಜೀವನವನ್ನ ಮಾಡ್ತಾ ಇರುವಂತ ಆ ವಿಭಾಗದ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಯೋಚನೆ ಮಾಡದೇ ಇರುವಂಥದ್ದು ಅತ್ಯಂತ ಖಂಡನೀಯವಾದದ್ದು. ಹಕ್ಕುಗಳ ಸಮಿತಿಯ ನೇತೃತ್ವದಲ್ಲಿ ನಡೆಯುತ್ತಿರುವ ರಾಜ್ಯ ಮಟ್ಟದ ಪ್ರತಿಭಟನಾ ಧರಣದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ SC/ST ನೌಕರ ಸಮನ್ವಯ ಸಮಿತಿಯ ಪರವಾಗಿ ಭಾಗವಹಿಸಿದ್ದೇವೆ. ಇವತ್ತು ಏನಾಗ್ತದೆ, ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದಲಿತರ ಮೇಲೆ ದೌರ್ಜನ್ಯ ನಡೆಯೋದು ಕುರಿತು ಪ್ರತಿಭಟನೆ. ದಲಿತರಷ್ಟೇ ಅಲ್ಲ, ಮೀಸಲಾತಿ ಪಡೆದಂತ ಫಲಾನುಭವಿಗಳ ಮೇಲೂ ಕೂಡ ದಿನನಿತ್ಯ ದೌರ್ಜನ್ಯ ನಡೀತಾ ಇದೆ. ಮತ್ತೆ ಭೂಮಿ ಹಕ್ಕು ಕೂಡ, ಭೂಮಿ ಎಲ್ಲರಿಗೂ ಸಮಾನ ಹಂಚಿಕೆ ಆಗಬೇಕಾದಂತ ದೇಶದಲ್ಲಿ ಇವತ್ತು ಭೂಮಿ ಕೆಲವರ ಆಸ್ತಿಯಾಗಿದೆ. ಕೆಲವರು ತಿನ್ನೋರಾದ್ರೆ ಕೆಲವರು ಬೇಡೋರಾಗಿದ್ದಾರೆ. ಅದು ಇವತ್ತು ಒಂದೊತ್ತಿಗೂ ಕೂಡ ಒಟ್ಟಿಗೆಟ್ಟಿಲ್ದಿರುವಂತ ಕೋಟ್ಯಾಂತರ ಜನರು ಹೆಚ್ಚು ಪ್ರೊಡಕ್ಟ್ ಆಗ್ತಾ ಇದೆ. ಇವತ್ತು ಕೇಂದ್ರ ಮತ್ತು ರಾಜ್ಯವನ್ನು ಆಳ್ತಾ ಇರಬೇಕಂತ BJP ಸರ್ಕಾರ ಶೋಷಣೆ ಮಾಡುವವರಿಗೆ ಬೆಂಬಲವನ್ನ ನೀಡ್ತಾ ಇದೆ. ಇದನ್ನ ನಾವು ಖಂಡಿಸ್ತೇನೆ. ಇವತ್ತೇನಾಗುತ್ತೆ, ನೌಕರರ ಪಾಡು ಕೂಡ, ಏನು ಮೀಸಲಾತಿ ಅನ್ವಯ ಪಡೆದಂತ ಸೌಲಭ್ಯ ಪಡೆದಂತ ನೌಕರರ ಪಾಡು ಕೂಡ ಹೀನಾಯವಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 7,75,000 ಮಂಜೂರಾತಿ ಹುದ್ದೆಗಳಿದ್ರೂ ಕೂಡ 5,20,000
ಅಷ್ಟೇ ಫಿಲ್ ಆಗಿದೆ ಅದರೊಳಗಡೆ 80,000 ಎಸ್ಸಿ ನೌಕರರು ಇದ್ದಾರೆ 25,000 ಕೋಟಿ ಎಸ್ಟಿ ನೌಕರರು ಇದ್ದಾರೆ ಆದರೆ ಎಸ್ಸಿ ಎಸ್ಟಿ ನೌಕರರುಗಳು ಕೂಡ ಇದು ದೈನಿಕ ದೌರ್ಜನ್ಯವನ್ನು ಅನುಭವಿಸುತ್ತಾ ಇದ್ದಾರೆ ಮತ್ತೆ ಆಯಾ ಕಟ್ಟಿನ ಜಾಗದಲ್ಲಿ ಈ ಸಾಮಾನ್ಯ ವರ್ಗದ ಜನರು ತುಂಬಿಕೊಂಡಿದ್ದಾರೆ ಇವತ್ತೇನು ತುಳಿತ ಕೊಳಪಟ್ಟ ಸಮುದಾಯ ಇದೆ ಈ ಸಮುದಾಯ ದಿನನಿತ್ಯ ಅವಹೇಳನಕಾರಿಯಾಗಿದೆ ದಿನನಿತ್ಯ ಮಾನಹಾನಿಯನ್ನು ಅನುಭವಿಸಬೇಕಾಗಿದೆ ಜೊತೆಗೆ ದಲಿತರ ರಕ್ಷಣೆ ಮಾಡಬೇಕಾದಂತ ಸಿಆರ್ಇ ಶೆಲ್ ಆಗಲಿ ಇವನ್ನು ಕೂಡ ಮಾನವ ಹಕ್ಕುಗಳ ಆಯೋಗ ಕೂಡ ಅವು ಕೂಡ ನಿಸ್ತೇಜ ಆಗಿದೆ ಒಂದು ಲೆಕ್ಕಕ್ಕೆ ಕ್ಯಾಸ್ಟ್ರೇಷನ್ ತರ ಆಗಿದೆ ಇವತ್ತು ಏನಾಗಿದೆ ಜನ ಜಾಗೃತರಾಗಬೇಕಾಗಿದೆ ಮುಂದೆ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಇವತ್ತು ತುಳಿಯುವವರನ್ನ ಧಿಕ್ಕರಿಸಬೇಕಾಗಿದೆ ದುಡಿಯುವಂತ ಜನ ಒಂದು ಒಗ್ಗಟ್ಟಾಗಬೇಕಾಗಿದೆ ದುಡಿಯುವಂತ ಜನ ಒಗ್ಗಟ್ಟಾಗೋದ್ರ ಜೊತೆಗೆ ಇವರು ಆಳುವ ವರ್ಗ ಕೂಡ ಆಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತೇನು ಪ್ರತಿಭಟನೆ ನಡೀತಾ ಇದೆ ಕೇಂದ್ರ ರಾಜ್ಯ ಸರ್ಕಾರಗಳು ದಲಿತರ ಮೇಲೆ ದೌರ್ಜನ್ಯ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ ಮತ್ತೆ ಮೀಸಲಾತಿಯನ್ನು ಕೂಡ ವೈಜ್ಞಾನಿಕ ದೃಷ್ಟಿಯಿಂದ ಅನುಷ್ಠಾನ ಮಾಡಬೇಕಾಗಿದೆ ಇವತ್ತು ರಾಜ್ಯ ಸರ್ಕಾರ 17-7 ಮೀಸಲಾತಿಯನ್ನು ಕೊಟ್ಟಿದೆ ಮೊನ್ನೆ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಅನ್ವಯ ಆದ್ರೆ 17-7 ಮೀಸಲಾತಿ ಕೊಡಬೇಕು ಅಂದ್ರೆ ನೀವು ಸಂವಿಧಾನ ಇದಾಗಬೇಕಾಗಿದೆ 9 ಶೆಡ್ಯೂಲ್ಗೆ ಸೇರ್ಬೇಕಾಗಿದೆ ಆದ್ರೆ ರಾಜ್ಯ ಸರ್ಕಾರ 9 ಶೆಡ್ಯೂಲ್ಗೆ ಸೇರಿಸೋದ್ರ ಬಗ್ಗೆ ಅಂತ ತೀವ್ರಗತಿ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇದೇನಾಗ್ತಾ ಇದೆ ಬಡವರಿಗೆ ಮೂತಿಗೆ ತುಪ್ಪವನ್ನು ಸವರಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಮತ್ತೆ ಜನರಿಗೆ ಟೋಪಿ ಹಾಕುವ ಕೆಲಸವನ್ನು ಮಾಡ್ತಾ ಇದೆ ಇವನ್ನೆಲ್ಲವನ್ನು ಧಿಕ್ಕರಿಸಿ ನಡೀತಾರಿಂದ ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ನೌಕರರು ಸಂಪೂರ್ಣವಾಗಿ ಭಾಗವಹಿಸ್ತಾ ಇದ್ದೀವಿ ಇವತ್ತು ಮುಂದಿನ ದಿನಗಳಲ್ಲಿ ಜನ ಕೂಡ ಓಟನ್ನು ಚಲಾಯಿಸುವಾಗ ಓಟನ್ನು ನೋಟಿಗೆ ಮಾರ್ಕೊಳ್ಳದೆ ಬಾಬಾ ಸಾಹೇಬರ ಅವಿರತ ಶ್ರಮದ ಬಲವಾಗಿ ದಕ್ಕಿರುವಂತ ಒಂದು ಓಟು ಒಂದು ಓಟ್ ಒಂದು ವ್ಯಾಲ್ಯೂ ಈ ಓಟನ್ನು ಚಲಾಯಿಸುವಾಗ ಪ್ರಜ್ಞಾವಂತಿಕೆಯನ್ನು ಚಲಾಯಿಸಬೇಕಾಗಿದೆ ಜಾಗೃತರಾಗಿ ಚಲಾಯಿಸಬೇಕಾಗಿದೆ ಇವತ್ತು ದುಡಿಯುವ ವರ್ಗದ ಹಕ್ಕುಗಳನ್ನು ರಕ್ಷಣೆ ಮಾಡುವಂತರಾಗಬೇಕಾಗಿದೆ ಇವತ್ತು ಸಂವಿಧಾನ ಕೂಡ ಅಪಾಯದಲ್ಲಿದೆ ಸಂವಿಧಾನ ಉಳಿದ್ರೆ ಮಾತ್ರ ದೇಶ ಉಳಿತದೆ ಸಂವಿಧಾನ ಉಳಿದ್ರೆ ಮಾತ್ರ ಪ್ರಗತಿಪರ ಚಳವಳಿಗಳು ಉಳಿತವೆ ಸಂವಿಧಾನ ಉಳಿದ್ರೆ ಮಾತ್ರ ಬೆವರು ಸುರಿಸುವಂತ ಜನ ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕಕ್ಕೆ ಸಾಕಬೇಕಾಗ್ತದೆ ಅಂತೇಳಿ ಹೋರಾಟಕ್ಕೆ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.